हेलो वीक्षक्रे प्रिया सुचि चानल स्वागत नानिवतु सिंपल आगे विधानदली हूकोस पल्यवन अत्यंत रुचिकर हेगंत तोर्ता पल्यो जो हूकोस यहाँ रीतिया बसनीर तोयो विधानवन कूड़ा तोर्ता बनी पल्य हेगंत नोड़को मोदी नीर बीसीमे इतर यदियों स्टार्ट आगत आव ना हूकोस हाकड़ो नो हूकोस नानु सैज़े कटमीटी ना बसनीर हूकोस हाकोद्रा आ ಹೂಕೋಸಲ್ಲಿ ಸಣ್ಣ ಪುಟ್ಟ ಕ್ರಿಮಿಕೀಟಗಳೆಲ್ಲ ಸತ್ತೋಗ್ಬಿಡುತ್ತವೆ ಈಗ ಬಿಸಿನೀರಲ್ಲಿ ಹಾಕಿ ನಾವು ಹೂಕೋಸನ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಬೇಕು ಈಗ ಹೂಕೋಸನ ನೋಡಿ ನಾನು ಈ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ ಹೂಕೋಸನ ಬಿಸಿನೀರಿಗೆ ಹಾಕಿದ ತಕ್ಷಣ ಒಂದು ಅರ್ಧ ಚಮಚದಷ್ಟು ನಾವು ಈ ಬಿಸಿನೀರಿಗೆನೇ ಉಪ್ಪನ್ನ ಹಾಕೊಳ್ಳೋಣ ಉಪ್ಪಿನ ಜೊತೆಗೇನೆ ನಾವು ಒಂದು ಕಾಲ್ ಚಮಚದಷ್ಟು ಅರಿಶಿನವನ್ನ ಕೂಡ ಹಾಕೊಳ್ಳಬೇಕಾಗುತ್ತೆ 5 ನಿಮಿಷ ಕುದಿಸ್ಕೊಳ್ಳಬೇಕು ಅದಾದ ಮೇಲೆ ಮತ್ತೆ 5 ನಿಮಿಷಗಳ ಕಾಲ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡಿ ಆ ಬಿಸಿನೀರಲ್ಲೇ ಹೂಕೋಸನ ಹಾಗೆ ಬಿಡಬೇಕಾಗುತ್ತೆ ಈಗ ನಾನು ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ ಗೆ 3 ಚಮಚದಷ್ಟು ಎಣ್ಣೆ ಹಾಕೊಳ್ಳತಾ ಇದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಒಂದು ಅರ್ಧ ಚಮಚ ಸೋಂಪನ್ನ ಹಾಕೊಳ್ಳತಾ ಇದೀನಿ ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಪಲ್ಯಕ್ಕೆ ಇದಾದ ಮೇಲೆ ನಾನು ಕೆಲವು ಕರ್ಬೇವು ಎಲೆಗಳನ್ನು ಹಾಕೊಳ್ಳತಾ ಇದೀನಿ ಸೋಂಪ ಇಲ್ಲ ಅಂದ್ರೆ ಜೀರಿಗೆ ಕೂಡ ಹಾಕೊಳ್ಳಬಹುದು ನಡೆಯುತ್ತೆ ಈಗ ಕರ್ಬೇವು ಎಲೆಗಳನ್ನು ಕೂಡ ಹಾಕೊಂಡಿದ್ದೀನಿ ಜೊತೆಗೇನೆ ಎರಡು ಮೀಡಿಯಂ ಸೈಜಿನ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳತಾ ಇದೀನಿ ಎಷ್ಟಾಗುತ್ತೋ ಅಷ್ಟು ಸಣ್ಣಕ್ಕೆ ಹೆಚ್ಚಿಕೊಳ್ಳಿ ಪಲ್ಯ ಚೆನ್ನಾಗಾಗುತ್ತೆ ಈಗ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಒಂದು 2 ನಿಮಿಷಗಳ ಕಾಲ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಯನ್ನ ನಾನು ಆಲ್ರೆಡಿ 2 ನಿಮಿಷದಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದೀನಿ ಈಗ ತಾನೇ ಫ್ರೆಶ್ ಆಗಿ ಜಜ್ಜಿ ಇಟ್ಕೊಂಡಿರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು 1 ಚಮಚದಷ್ಟು ಹಾಕೊಂಡಿದೀನಿ ಈ ತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಫ್ರೆಶ್ ಆಗಿ ಜಜ್ಜಿ ಮಾಡ್ಕೊಳ್ಳೋದ್ರಿಂದ ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನ ನಾವು ಈಗ ಈರುಳ್ಳಿ ಜೊತೆಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋದಂತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಅದು ಕೂಡ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾವೀಗ ಟೊಮ್ಯಾಟೊ ಕೂಡ ಹಾಕೊಳ್ಳೋಣ ನಾನು 2 ಮೀಡಿಯಂ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕತ್ತರಿಸಿ ಹಾಕೊಳ್ಳತಾ ಇದೀನಿ 2 ಈರುಳ್ಳಿ 2 ಟೊಮ್ಯಾಟೋ ಟೊಮ್ಯಾಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಒಂದಸಲ ಈರುಳ್ಳಿ ಮಸಾಲಾ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ಮೇಲೆ ಕೆಲವೊಂದು ಮಸಾಲೆ ಪದಾರ್ಥಗಳು ಹಾಕೊಳ್ಳತೀನಿ 1/2 ಚಮಚ ಅರಿಶಿನ ಹಾಕೊಂಡಿದ್ದೀನಿ 1 ಚಮಚದಷ್ಟು ಧನಿಯಾ ಪುಡಿ 1 ಚಮಚದಷ್ಟು ಉಪ್ಪನ್ನ ಹಾಕೊಳ್ಳತಾ ಇದೀನಿ ಮತ್ತೆ 1 ಚಮಚದಷ್ಟು ಅಚ್ಚಕಾರದ ಪುಡಿಯನ್ನ ಹಾಕೊಳ್ಳತಾ ಇದೀನಿ ಮತ್ತೆ ಒಂದು ಸ್ವಲ್ಪ ಒಂದು 2-3 ಚಮಚದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಂತ ಕೊತ್ತಂಬರಿ ಸೊಪ್ಪನ್ನ ಇವಾಗ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇವಾಗೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಟೊಮ್ಯಾಟೋನ ಕೂಡ ಫ್ರೈ ಮಾಡ್ಕೊಳ್ಳಬೇಕು ಈಗ ಈ ಟೊಮ್ಯಾಟೋಲಿನ ಉಪ್ಪು ಕೂಡ ಹಾಕಿರೋದ್ರಿಂದ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಇದನ್ನ 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆದ್ಮೇಲೆ ನಾನು ಇದಕ್ಕೆ ಒಂದು 1/2 ಕಪ್ನಷ್ಟು ನಾನು ಬಿಸಿ ನೀರನ್ನ ಹಾಕೊಳ್ತಾ ಇದೀನಿ ಒಂದು 1/2 ಕಪ್ನಷ್ಟು ಬಿಸಿ ನೀರು ಹಾಕಿ ಆದ್ಮೇಲೆ ಈಗ ನಾನು ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ತೀನಿ 5 ನಿಮಿಷಗಳ ಕಾಲ ಆಯ್ತು ಬಿಸಿನೀರನ್ನ ಹಾಕಿ ನಾನು ಬೇಯೋದಕ್ಕೆ ಬಿಟ್ಟಿದ್ದೆ ಈಗ ನೋಡಿ ಟೊಮ್ಯಾಟೋ ಪೂರ್ತಿಯಾಗಿ ಸಾಫ್ಟ್ ಆಗಿಬಿಟ್ಟಿದೆ ಒಳ್ಳೆ ಮಸಾಲಾ ಟೈಪ್ ರೆಡಿ ಆಗಿದೆ ಈಗ ಇದಕ್ಕೆ ನಾವು ಹೂಕೋಸನ್ನ ನಾವು ಬಿಸಿನೀರಲ್ಲಿ ನೆನೆಬಿಟ್ಟಿ ಅದಾದ್ಮೇಲೆ ಸ್ಟ್ರೈನರ್ಗೆ ಹಾಕಿಟ್ಟಿದ್ನಲ್ಲ ಈ ಹೂಕೋಸನ್ನ ನಾನೀಗ ಹಾಕೊಳ್ತಾ ಇದ್ದೀನಿ ಇದನ್ನು ಬಿಸಿನೀರಲ್ಲಿ ಉಪ್ಪು ಅರಿಶಿನ ಹಾಕಿ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಸ್ಟ್ರೈನರ್ಗೆ ಹಾಕಿ ಮತ್ತೊಮ್ಮೆ ತಣ್ಣೀರಲ್ಲೂ ಕೂಡ ತೊಳೆದಿದ್ದೀನಿ ಈಗ ಈ ಹೂಕೋಸನ್ನ ನಾನು ಆ ಮಸಾಲೆ ಒಳಗಡೆ ಹಾಕೊಳ್ತಾ ಇದ್ದೀನಿ ನಿಧಾನವಾಗಿ ಮಸಾಲಾ ಜೊತೆಗೆ ಹೂಕೋಸನ್ನ ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಮಸಾಲಾ ಒಳಗೆ ಉಪ್ಪು ಖಾರ ಗರಂ ಮಸಾಲಾ ಧನಿಯಾ ಪುಡಿ ಎಲ್ಲ ಇದೆ ಆದರೆ ಖಾರ ಪುಡಿ ಮಾತ್ರ 1 ಚಮಚ ಹಾಕಿದ್ದೀನಿ ಕೊನೆಯಲ್ಲಿ ನಾನು ಕಾಳುಮೆಣಸಿನ ಪುಡಿ ಮತ್ತೊಂದು ಚಮಚ ಹಾಕೊಳ್ತೀನಿ ಅದು ಆಪ್ಷನಲ್ ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಸ್ಪೈಸಿ ಕಡಿಮೆ ತಿನ್ನೋದಾದರೆ ಹಾಕೋದು ಬೇಡ ಈಗ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಯಿತು ಈಗ ಮತ್ತೊಮ್ಮೆ ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಾಗೆ ಮಧ್ಯಮ ಓರಿಯಲ್ಲಿ ಬೇಯಿಸ್ಕೊಳ್ಳೋಣ ಈಗ 5 ನಿಮಿಷಗಳ ಕಾಲ ಆಯ್ತು ಹೂಕೋಸು ಕೂಡ ಚೆನ್ನಾಗಿ ಮಸಾಲೆ ಜೊತೆಗೆ ಬೆಂದಿದೆ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಈಗ ಏನು ಮಾಡಬೇಕಂದ್ರೆ ನಾನು ಆಗ್ಲೇ ಒಂದೇ 1 ಚಮಚ ಅಚ್ಚಕಾರದ ಪುಡಿ ಹಾಕಿದ್ನಲ್ಲ ಹಾಗಾಗಿ ನಾನು ಇವಾಗ 1 ಚಮಚದಷ್ಟು ಫ್ರೆಶ್ ಆಗಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋಂತ ಕಾಳು ಮೆಣಸಿನ ಪುಡಿಯನ್ನ ನಾನು 1 ಚಮಚದಷ್ಟು ಹಾಕೊಳ್ತಾ ಇದೀನಿ ನಿಮಗೆ ಖಾರ ಕಡಿಮೆ ಬೇಕು ಅಂದ್ರೆ ಅದನ್ನ ಹಾಕೊಳ್ಳೋದು ಬೇಡ ಸ್ಕಿಪ್ ಕೂಡ ಮಾಡಬಹುದು ಕೊನೆಯಲ್ಲಿ ಈ ತರ ಕಾಳು ಮೆಣಸಿನ ಪುಡಿ ಹಾಕೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಸ್ಪೈಸಿ ಆಗಿ ಸಕ್ಕತ್ತಾಗಿರುತ್ತೆ ಈಗ ಇದಕ್ಕೆ ಒಂದು 2-3 ಚಮಚದಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣದಾಗಿ ಕತ್ತರಿಸಿಬಿಟ್ಟು ಹಾಕೊಂಡಿದ್ದೀನಿ ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿ ರುಚಿಯಾಗಿರುವಂತಹ ಹೂಕೋಸಿನ ಪಲ್ಯ ಸಿಂಪಲ್ ಆಗಿರೋ ವಿಧಾನದಲ್ಲಿ ರೆಡಿ ಆಗಿದೆ ಟೇಸ್ಟ್ ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಇದಕ್ಕೆ ಬೇಕಂದ್ರೆ 1 ಚಮಚದಷ್ಟು ತುಪ್ಪ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಚಪ
ಚಪಾತಿ ಇರಲಿ, ರೊಟ್ಟಿ ಇರಲಿ, ಅಥವಾ ಅನ್ನ ಸಾಂಬಾರ್ ಜೊತೆ ಸೈಡಿಗೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಹೂಕೋಸ್ ಮನೆಯಲ್ಲಿದ್ದರೆ ಇವತ್ತೇ ಈ ಪಲ್ಯವನ್ನು ಟ್ರೈ ಮಾಡಿ. ಮನೆಯಲ್ಲಿರೋರಿಗೆಲ್ಲ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ನಿಮಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ಈ ಸಿಂಪಲ್ ಆಗಿರೋಂಥ ಹೂಕೋಸಿನ ಪಲ್ಯದ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸಚ್ಚಿ ಚಾನಲ್ಗೆ ಲೈಕ್ ಮಾಡಿ. ಇನ್ನು ಹೆಚ್ಚಿನ ಹೊಸ ಹೊಸ ಸಿಂಪಲ್ ರೆಸಿಪಿಗಳಿಗಾಗಿ ಪ್ರಿಯಾ ಸಚ್ಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.